ರಾಜ್ಯದಲ್ಲಿ ಲೌಡ್ ಸ್ಪೀಕರ್ ಲಡಾಯಿ ಜೋರ್ ಆಗ್ತಾ ಇದ್ದ ಹಾಗೆ ಇಲ್ಲಿ ಮುಸ್ಲಿಂ ಮುಖಂಡರು ಹೊಸದೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಈ ವಿಚಾರವಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಏಕಾಏಕಿಯಾಗಿ ಅಜಾನ್ ನಿಷೇಧ ಮಾಡೋದು ಕೊಂಚ ಕಷ್ಟ ಅಂತ ಹೇಳಿರೋದು राज्य में लाउड स्पीकर लड़ाई तीव्रगोता है नदे अजान विवाद के मुस्लिम मुखंड ट्विस्ट सूर्योदय मुंचित नमाज कूगो पद्धति ऐकाएक अजान निषेधमोच कष्ट अंतर अदान निलोदे नम्बर टाइम बे सरकार यह विचार मध्यप्रवेश मुस्लिम मुखंड के बता है ಮೇ 9 ರಂದು ದೇವಸ್ಥಾನಗಳಲ್ಲಿ ಲೌಡ್ ಸ್ಪೀಕರ್ ಅನ್ನು ಇಟ್ಟು ಹನುಮಾನ್ ಚಾಲಿಸ್ ದೇವರ ಭಜನೆಗಳನ್ನು ಹಾಕೋದಕ್ಕೆ ಹಿಂದೂ ಸಂಘಟನೆಯವರು ನಿರ್ಧಾರ ಮಾಡಿದ್ದಾರೆ ನಮ್ಮ ಜೊತೆ ಮುಸ್ಲಿಂ ಮುಖಂಡರಾಗಿರುವಂತಹ ಉಮರ್ ಶರೀಫ್ ಅವರು ಇದ್ದಾರೆ ಮಾತಾಡಸಣ ಅವರನ್ನ ಸರಿಗ ಆಜಾನ್ ಅನ್ನು ನಿಲ್ಲಿಸೋದಕ್ಕೆ ಧ್ವನಿವರ್ಧಕದ ಮೂಲಕ ನಿಲ್ಲಿಸೋದಕ್ಕೆ ಸರ್ಕಾರ ಎಷ್ಟೇ ಮನವಿ ಮಾಡಿದ್ರೂ ಕೇಳಲಿಲ್ಲ ಸೋ ನಾವು ಕೂಡ ದೇವಸ್ಥಾನದಲ್ಲಿ ಲೌಡ್ ಸ್ಪೀಕರ್ ಅನ್ನು ಇಡ್ತೀವಿ ಅಂತ ಹಿಂದೂ ಸಂಘಟನೆಯವರು ಹೇಳ್ತಾ ಇದ್ದಾರೆ ಸೋ ತಮ್ಮ ಫಸ್ಟ್ ರಿಯಾಕ್ಷನ್ ನೋಡಿ ಆಜಾನ್ ಕರೆ ಕೊಡುವಾಗ 70 ಡೆಸಿಬಲ್ಸ್ ಕಡಿಮೆ ಯೂಸ್ ಮಾಡಕ್ಕೆ ಕೋರ್ಟ್ ಆದೇಶ ಇದೆ ಅದಕ್ಕಿಂತ ಜಾಸ್ತಿ ಉಪಯೋಗ ಮಾಡಬಂಗಿಲ್ಲ 70 ಡೆಸಿಬಲ್ಸ್ ಕಡಿಮೆ ಇದ್ದರೆ ನಾವು ಕಾನೂನು ರೀತಿಯಲ್ಲಿ ಅದನ್ನ ಉಪಯೋಗ ಮಾಡಬಹುದು ಲೌಡ್ ಸ್ಪೀಕರ್ಸ್ನ ಇವಾಗ ಅದನ್ನ ಕಂಪ್ಲೀಟ್ ಆಗಿ ನಿಷೇಧಗೊಳಿಸಿಲ್ಲ ಇವಾಗ ಒಂದವೇಳೆ ಹಂಗೆ ಏನಾದ್ರು ಇದ್ದರೆ ಕಾನೂನು ರೀತಿಯಲ್ಲಿ ಅವಾಗ ಅಂತಹ ಮಾಹಿತಿ ನಮಗೆ ಕೊಟ್ಟರೆ ಅದರ ಪ್ರಕಾರ ನಾವು ಕೂಡ ಆಲೋಚನೆ ಮಾಡಬಹುದು ಎರಡನೇ ವಿಷಯ ಇಲ್ಲಿ ಹನುಮಾನ್ ಚಾಲಿಸ ಆಗಲಿ ಇಲ್ಲ ಬೇರೆ ಏನಾದರೂ ಓದಬೇಕಂದ್ರೆ ವೇದ ಆಗಲಿ ಉಪನಿಷತ್ ಏನು ಬೇಕೋ ಓದ್ಕೊಳ್ಳಿ ನಾವು ಅದರಿಂದ ಏನು ತಲೆ ಕೆಡಿಸ್ಕೊಳ್ಳಕ ಹೋಗಲ್ಲ ಯಾಕಂದ್ರೆ ಅವರಿಗೆ ಅದು ಧರ್ಮ ಅಂತ ಅವರಿಗೆ ಅನಿಸಿದ್ರೆ ಮಾಡ್ಕೊಳ್ಳಿ ಇದು ನಮ್ಮ ಧರ್ಮ ಪ್ರಕಾರ ನಾವು ಬಂದು ಹನುಮಾನ್ ಚಾಲಿಸ ಓದಬೇಕು 4 ಗಂಟೆಗೆ ಓದಬೇಕು 3 ಗಂಟೆಗೆ ಓದಬೇಕು ಅದನ್ನ ಲೌಡ್ ಸ್ಪೀಕರ್ ಏ ಹಾಕೊಂಡು ಓದಬೇಕು ಅಂತ ಅವರಿಗೆ ಅಲ್ಲಿ ಅವರಲ್ಲಿ ಏನೋ ಪದ್ಧತಿ ಇದ್ದರೆ ನಾವು ಅದನ್ನ ಏನು ತಡೆ ಮಾಡಕಾಗೋದಿಲ್ಲ ನಿಮ್ಮ ಇಷ್ಟ ನೀವು ಮಾಡ್ಕೊಳ್ಳಿ ಅಂತ ಮತ್ತೆ ಅಲ್ಲೂ ಕೂಡ ಏನಂದ್ರೆ ಕೋರ್ಟ್ ಕೊಟ್ಟಿರುವ ಆದೇಶ ಪ್ರಕಾರ 70 ಡೆಸಿಬಲ್ ಕ್ಕಿಂತ ಕಡಿಮೆ ಉಪಯೋಗ ಮಾಡಬೇಕಾಗಿರುತ್ತೆ ಅದೇ ನಾನು ಅವರತ ಮಡವಿ ಮಾಡಕಾಗುತ್ತೆ ಕಾನೂನು ರೀತಿಯಲ್ಲಿ ಹೇಗೆ ಉಪಯೋಗ ಮಾಡಬೇಕೋ ಹಾಗೆ ಉಪಯೋಗ ಮಾಡಿ ಅಂತ ಹೇಳ್ಕೊಳ್ಳುತ್ತೆ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೆ ಮಾಡಬಾರದು ಧ್ವನಿವರ್ಧಕದ ಬಳಕೆ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸೋ ಆ ಆದೇಶ ಕೂಡ ಪಾಲನೆ ಆಗ್ತಾ ಇಲ್ಲ ಅನ್ನುವಂತದ್ದು ಹಿಂದೂ ಸಂಘಟನೆಗಳ ಆರೋಪ ಸೋ ಹಾಗಾಗಿ ನಾವು ಕೂಡ 5 ಗಂಟೆಗೆ ಇರ್ತೀವಿ ಅದು ಒಂದು ವಿಷಯ ಸರಿಯಾಗಿದೆ ಇವಾಗ ಏನಂದ್ರೆ 6 ಗಂಟೆವರೆಗೂ ಲೌಡ್ ಸ್ಪೀಕರ್ ಯೂಸ್ ಮಾಡಂಗಿಲ್ಲ ಆದರೆ ಕಾಲಕಾಲಕ್ಕೂ ಯೂಸ್ ಮಾಡ್ಕೊಂಡೇ ಬಂದಿದ್ದಾರೆ ಬೆಳಗ್ಗೆ ಆ ಟೈಮ್ 10 ಗಂಟೆಯಿಂದ 6 ಗಂಟೆಗೆ ಯೂಸ್ ಮಾಡಂಗಿಲ್ಲ ಆದರೆ ಅದು ರೂಢಿ ಆಗಿಬಿಟ್ಟಿದೆ ಇವಾಗ ತಕ್ಷಣ ಅದನ್ನು ಸ್ಟಾಪ್ ಮಾಡಬೇಕಂದ್ರೆ ಇವರು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಆಗಬಹುದು ಇಲ್ಲ ಕಾನೂನು ರೀತಿಯಲ್ಲಿ ಅವರ ಹತ್ರ ಹೋಗಿ ಮಾತಾಡಿಸಬೇಕಾಗಿರುತ್ತೆ ಒಂದೊಂದು ಮಸೀದಿಗೆ ಇಲ್ಲ ಅದು ಕೂಡ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಇರುವತಕ್ಕಂತ ವಿದ್ವಾಂಸರನ್ನ ಕೂರಿಸಿ ಅವರ ಹತ್ರ ಒಂದು ಕನ್ಸಲ್ಟೇಷನ್ ಮಾಡಿ ಆಮೇಲೆ ಅದನ್ನು ಆದೇಶ ಹೊರಡಿಸ್ಬೋದು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ತಕ್ಷಣ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಯಾಕಂದರೆ 5 ಬಾರಿ ನಮ್ಮ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಹೇಳ್ತಾರೆ ಹೌದೌದು ಅದು ಕರೆಕ್ಟ್ ಅವರು ಹೇಳೋದು ಕರೆಕ್ಟ್ 6 ಗಂಟೆವರೆಗೂ ಲೌಡ್ ಸ್ಪೀಕರ್ ಯೂಸ್ ಮಾಡೋಂಗಿಲ್ಲ ನಮ್ಮದ್ರಲ್ಲಿ ಏನಂದರೆ ಬೆಳಗಿನ ಮುಂಜಾನೆ ಅಂದರೆ ಬೆಳಕು ಬರಕ್ಕೆ ಮುಂಚೆ ನಾವು ನಮಾಜ್ ಮುಗಿಸ್ಬಿಡ್ಬೇಕಾಗಿರುತ್ತೆ ಸೂರ್ಯ ಬಂದು ಮೇಲೆ ಉದಯ ಆಗಕ್ಕೆ ಮುಂಚೆ ನಾವು ನಮಾಜ್ ಮುಗಿಸ್ಬಿಡಕ್ಕೆ ನಮಗೆ ಆಜ್ಞೆ ಇದೆ ಹಾಗಾಗಿ ನಾವು ಬಂದು ಆ ಬೆಳಗ್ಗೆ ಹೊತ್ತು ಕರೆ ಕೊಡಬೇಕಾಗಿರುತ್ತೆ ಬಟ್ ಲೌಡ್ ಸ್ಪೀಕರ್ ಇಲ್ಲದೆ ಕೊಡಕ್ಕೆ ಸಾಧ್ಯತೆ ಇದೆ ಇವಾಗ ಕೂಡ ಅದು ನಮ್ಮ ವಿದ್ವಾಂಸರು ಅರ್ಥ ಮಾಡಿಕೊಂಡು ಇರೋರು ಎಲ್ಲರಿಗೂ ಅರ್ಥೈಸಬೇಕಾಗಿದೆ ವಿ ಹ್ಯಾವ್ ಟು ಮೇಕ್ ಇಟ್ ನೋನ್ ಟು ಪೀಪಲ್ ಸೊ ಅದು ಎಷ್ಟು ಬೇಗ ಇವ್ರು ಮಾಡೋಕ್ಕಾಗತ್ತೆ ಅಂತ ಬಹಳ ದೊಡ್ಡ ಪ್ರಶ್ನೆ ಇರೋದು ಸೊ ಎಷ್ಟು ಸಮಯಾವಕಾಶ ಬೇಕಾಗುತ್ತೆ ಯಾಕಂದ್ರೆ ಒಂದ್ ಕಡೆಯಿಂದ ಕೋರ್ಟ್ ಆದೇಶ ಇರೋವಾಗ ಯಾಕೆ ರೂಲ್ಸ್ಗಳು ಉಲ್ಲಂಘನೆ ಆಗುತ್ತವೆ ಅಂತ ಇದು ಲೌಡ್ ಸ್ಪೀಕರ್ ಇವತ್ತಿಂದ ಯೂಸ್ ಮಾಡ್ತಿಲ್ಲ ಸುಮಾರು ಒಂದು 50 ವರ್ಷದಿಂದ ಯೂಸ್ ಮಾಡ್ತಾರೆ ಇವತ್ತು ಲೌಡ್ ಸ್ಪೀಕರ್ ಎಲ್ಲರೂ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು ಅವತ್ತಿಂದ ನಾವು ಕೂಡ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ ಮತ್ತೆ ಕೋರ್ಟ್ ತೀರ್ಪು ಇರೋದು 6:00 ಇರೋದನ್ನು ನಾವು ಏನು ಮಾಡಬೇಕು ಕೋರ್ಟ್ನಲ್ಲಿ ರಿಕ್ವೆಸ್ಟ್ ಮಾಡಬೇಕಾಗಿರುತ್ತೆ ಎಕ್ಸೆಪ್ಷನ್ ತೊಗೊಳ್ಬೇಕಾಗಿರುತ್ತೆ ಅಂದರೆ ಕಾನೂನು ರೀತಿಯಲ್ಲಿ ನಾವು ಉಪಯೋಗ ಮಾಡಬೇಕಂದ್ರೆ ಎಕ್ಸೆಪ್ಷನಲಿ ಈ ಹೀಗೊಂದು ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಬೆಲೆಗೆ ಹೊತ್ತು ಬೇಕಂದರೆ ಇನ್ನೂ ಕಡಿಮೆ ಮಾಡ್ಕೊಳ್ತೀವಿ ಅಂದರೆ 70 ಡೆಸಿಬಲ್ಸ್ ಇರೋದನ್ನ 35 ಕೂಡ ಮಾಡ್ಕೊಳ್ತೀವಿ ಅಂತ ಆ ಒಂದು ರಿಕ್ವೆಸ್ಟ್ ಪ್ರೋಗ್ರೆಸ್ ಬಂದು ಪ್ರೋಸೆಸ್ ನಡೀಬೇಕು ನಮ್ಮ ಕಡೆಯಿಂದ ಆ ಪ್ರೋಸೆಸ್ ನಡೀಬೇಕು ಇಲ್ಲದಿದ್ದರೆ ನಮ್ಮ ಸಿ ಎಮ್ಮು ಮತ್ತು ನಮ್ಮ ಗಣ್ಯ ವ್ಯಕ್ತಿಗಳು ನಮ್ಮ ಸಮುದಾಯದಲ್ಲಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಏನು ಪರಿಹಾರ ಅಂತ ಒಂದು ನಿರ್ಧಾರಕ್ಕೆ ಬರಬೇಕಾಗಿರುತ್ತೆ ಏನೇ ಆದರೂ ಕೋರ್ಟ್ ಆದೇಶ ಇದೆ ಅದನ್ನು
ನಾವು ಇಮಿಡಿಯೇಟ್ ಆಗಿ ಆನ್ ಗ್ರೌಂಡ್ ತರಿಸ್ಬೇಕಂದ್ರೆ ಅದರಲ್ಲಿ ಒಂದು ಮೆಂಟಾಲಿಟಿನ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಒಂದು ಅಪ್ಲೈ ಮಾಡೋ ಮೂಲಕ ನಮ್ಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ತಮ್ಮ ಮುಖಂಡರುಗಳ ಜೊತೆ ಚರ್ಚೆ ಮಾಡ್ತೀರಾ, ತಾವು ತಮ್ಮ ಸಮುದಾಯದವ್ರ ಜೊತೆ? ಒಬ್ರು ಈ ಕಡೆ ಓಡ್ತಾರೆ, ಇನ್ನೂರು ಆ ಕಡೆ ಓಡ್ತಾರೆ, ಒಬ್ರು ಒಪ್ಕೊಳ್ತಾರೆ, ಒಬ್ರು ಬಿಡ್ತಾರೆ. ಇವರೆಲ್ಲಾನು ಕೂರಿಸ್ಬಿಟ್ಟು ಒಂದು ನಿರ್ಧಾರಕ್ಕೆ ಬರೋದಿದೆಲ್ಲ, ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್. ಸೊ ಅದಕ್ಕೆ ಅಥಾರಿಟಿ ಬೇಕು. ಸೊ ಸಿ ಎಮ್ ಅವ್ರು ಇಚ್ಛಿಸಿದ್ರೆ ಅದನ್ನ ನಡೆಯುತ್ತೆ. ಅವ್ರು ಕರೆಸ್ಬೇಕಾಗುತ್ತೆ, ಬನ್ನಿ ಈ ಮಸೀದಿಯಿಂದ, ಬನ್ನಿ ಆ ಮಸೀದಿಯಿಂದ, ಬನ್ನಿ ಅಂದ್ರೆ ಅವ್ರು ಬರ್ತಾರೆ, ಆಟೋಮ್ಯಾಟಿಕ್ ಬಂದು ಕೂತ್ಕೊಳ್ತಾರೆ. ತಾವು ಸರ್ಕಾರದ ಅಂಗಳಕ್ಕೆ ಹಾಕ್ತಾ ಇದ್ದೀರಾ ಇದನ್ನ? ನಾನು ಸರ್ಕಾರ ಏನೇ ಮಾಡಿದ್ರು ಅವ್ರು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಹೇಳ್ಬಿಡ್ತೀನಿ. ಆದರೆ ಏನು ಮಾಡೋಕ್ಕೆ ಮುಂಚೆನೂ ಸ್ವಲ್ಪ ಎಲ್ಲರ ಜೊತೆ ಒಂದು ಕನ್ಸಲ್ಟೇಷನ್ ಮಾಡ್ಕೊಳ್ಳಿ, ಕೂತ್ಕೊಂಡು ಮಾತಾಡಲಿ, ಎಲ್ಲರ ಹತ್ರ ಒಂದು ಅಭಿಪ್ರಾಯವನ್ನು ಕೇಳ್ಕೊಳ್ಳಿ. ಹೀಗೆ ಮಾಡಬೇಕಂದ್ರೆ ಹೆಂಗೆ ಮಾಡೋಣ, ಒಂದು ಲಾಸ್ಟ್ ಡೇಟ್ ಕೊಡೋಣ. ವಿ ಹ್ಯಾವ್ ಟು ಬಿಲ್ಡ್ ಕಾನ್ಫಿಡೆನ್ಸ್, ನಮ್ಮೊಂದಿಗೆ ಒಂದು ಕಾನ್ಫಿಡೆನ್ಸ್ ಬೇಕು. ಆ ಇವರು ಒಳ್ಳೆಯದೇ ಮಾತಾಡ್ತಿದ್ದಾರೆ, ಇವರು ಕಾನೂನು ರೀತಿಯಲ್ಲಿ ಮಾತಾಡ್ತಾರೆ, ನಾವು ಅರ್ಥ ಮಾಡಬೇಕು, ಮತ್ತು ಕಾನೂನು ಕೂಡ ಅಂದರೆ ಸರ್ಕಾರ ಕೂಡ ನಮಗೆ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಸೊ ದಟ್ ಈಸ್ ದ ಪ್ರೋಸೆಸ್ ಅಹೆಡ್. ಇದು ಉಮರ್ ಶರೀಫ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗೌಸ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.